भ्यो नमः हरिः ओम् यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनो वाक् कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये श्रीमत्सुधाद्भुताम्बोधिविक्रीडनविचक्षणान् वाक्यार्थचन्द्रिकाकारान् विद्याधीशगुरून् भजे वेङ्कटेशाद्रिमारभ्य सेतुं तोताद्रिपूर्वकान् गत्वा दिग्विजयी पातु सत्याभिज्ञगुरूत्तमः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪವಿತ್ರವಾದ ಪ್ರಸಂಗ, ಜೊತೆಗೆ ಅವರ ಜನ್ಮ ಶತಮಾನೋತ್ಸವದ ಒಂದು ಸಂದರ್ಭವೂ ಇದೆ. ಇಷ್ಟು ಹೊತ್ತು ಅನೇಕ ವಿದ್ವಾಂಸರಿಂದ ಅವರ ಮಹತ್ವವನ್ನು ತಿಳಿದಿದ್ದೀರಿ. ತಮ್ಮ ತಪೋಬಲದಿಂದ ಎಂತಹ ದೊಡ್ಡ ಸಾಧನೆಯನ್ನು ತಮ್ಮ ಶಿಷ್ಯರಿಂದ ಮಾಡಿಸಿದ್ದಾರೆ. ತಾವು ಭಗವಂತನಲ್ಲಿ ಮಾಡಿದ ಪ್ರಾರ್ಥನೆಯಿಂದ ಅನೇಕ ಭಕ್ತರಿಗೆ ಬಂದ ಆಪತ್ತುಗಳನ್ನು ಪರಿಹಾರ ಮಾಡಿದ್ದಾರೆ. ಇವುಗಳೆಲ್ಲವನ್ನು ಕೇಳಿದ್ದೀರಿ. ಗುರುಗಳ ಆ ತಪಸ್ಸನ್ನು ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ, ನಮ್ಮ ಉದ್ಧಾರಕ್ಕೆ ಅದರ ಉಪಯೋಗವಾಗುವಂತೆ ನಾವು ಅವರಲ್ಲಿ ಪ್ರಾರ್ಥಿಸಬೇಕು. ಪ್ರಾಯಃ ಅನೇಕ ವಿದ್ವಾಂಸರು ಅದನ್ನು ಇದೀಗ ಸೂಚನೆ ಮಾಡಿದ್ದಾರೆ. ಸಮುದ್ರದಲ್ಲಿ ಮುಳುಗುವ ನೌಕೆಯನ್ನು ಮುಳುಗದಂತೆ ದೇವರಲ್ಲಿ ಪ್ರಾರ್ಥಿಸಿ, ಸಮಗ್ರವಾದ ಶ್ರೀಮದ್ ಉತ್ತರಾದಿ ಮಠದ ಸಂಸ್ಥಾನದ ರಕ್ಷಣೆಯನ್ನು ಮಾಡಿ, ಸಕಲ ಸಜ್ಜನರಿಗೆ, ಮುಂದೆ ಬರುವ ಎಲ್ಲ ಭಕ್ತರಿಗೆ ಪರಮೋಪಕಾರ ಮಾಡಿದ್ದಾರೆ ಅಂತ, ಅದು ಸತ್ಯ. ಪರಮೋಪಕಾರ ಮಾಡಿದ ಆ ಘಟನೆಯನ್ನು ಚಿಂತನೆ ಮಾಡಿ ಅವರಿಗೆ ಕೃತಜ್ಞತೆಗಳನ್ನು, ನಮನ ತತಿಗಳನ್ನು ಸಮರ್ಪಣೆ ಮಾಡುವುದು ಮಾತ್ರ ಅಲ್ಲದೆ ಪ್ರಾರ್ಥನೆಯನ್ನು ಮಾಡಬೇಕು. ಹೊಸದಾಗಿ ಮಾಡಿದ ಉಪಕಾರಕ್ಕೆ ಅನಂತ ನಮನಗಳು. ಇನ್ನು ಹೊಸದಾಗಿ ಅದೇ ತರಹದ ಪರಿಸ್ಥಿತಿ ಈಗಲೂ ನಮಗಿದೆ. ಇವತ್ತು ಸಾಗರದಲ್ಲಿಯೇ ಮುಳುಗುತ್ತಾ ಇದ್ದೇವೆ. ಈಗಲೂ ಬಹಳ ಬಿರುಗಾಳಿ ಇದೆ. ಬಿರುಗಾಳಿಯ ಪ್ರಭಾವದಿಂದ ಪುನಃ ನಾವು ಸಾಗರದಲ್ಲಿ ಮುಳುಗಿ ನಮ್ಮತನವನ್ನೇ ಕಳೆದುಕೊಳ್ಳುವಂತಹ ಪ್ರಸಂಗ ಇದೆ. ಸಂಸ್ಥಾನ ಅನ್ನುವುದಕ್ಕೆ
ರಾಜ್ಯ ಪೀಠ ಪರಂಪರೆಯ ಒಂದು ವಿಶಿಷ್ಟವಾದಂತಹ ಆಡಳಿತದಿಂದ ಕೂಡಿದ ಈ ಒಂದು ವ್ಯವಸ್ಥೆ ಎನ್ನುವ ಅರ್ಥ ಇದ್ದಂತೆ ಸಂಸ್ಥಾನ ಅಂದರೆ ಒಂದು ಆಕಾರ ಮನುಷ್ಯನಿಗೊಂದು ಆಕಾರ ಪಶುವಿಗೊಂದು ಆಕಾರ ಈ ತರಹದ ಒಂದು ತರಹದ ಅವಯವಗಳ ಜೋಡಣೆಯಿಂದ ಬರುವ ಆಕಾರ ವಿಶೇಷವನ್ನು ಸಂಸ್ಥಾನ ಅಂತ ಕರೆಯೋದುಂಟು ಅದರ ತಾತ್ಪರ್ಯ ಇಷ್ಟೇ ನಮ್ಮ ಸಂಸ್ಥಾನವೇ ಮುಳುಗಿ ಹೋಗುತ್ತೆ ಅಂದರೆ ನಮ್ಮತನವೇ ಮುಳುಗಿ ಹೋಗ್ತದೆ ಅಂತ ಅರ್ಥ ಏನು ಹಾಗಂದರೆ ಏನದು ಬಿರುಗಾಳಿ ಯಾವ ಸಂಸ್ಥಾನ ಮುಳುಗ್ತಾ ಇದೆ ನಮಗೆ ಸಂಸ್ಥಾನವೇ ಇಲ್ವಲ್ಲ ಎಲ್ಲರಿಗೂ ಇರುವ ಸಂಸ್ಥಾನ ಅಂದರೆ ಯಾವುದು ನಮ್ಮತನವೇ ನಮ್ಮ ಸಂಸ್ಥಾನ ಅದೇನು ನಮ್ಮತನ ನಾವು ಬ್ರಾಹ್ಮಣರು ಬ್ರಾಹ್ಮಣ್ಯವೇ ನಮ್ಮತನ ನಾವು ಭಾರತೀಯರು ಭಾರತೀಯ ಸಂಸ್ಕೃತಿಯೇ ನಮ್ಮತನ ನಾವು ವೈಷ್ಣವರು ವಿಷ್ಣು ಭಕ್ತಿಯೇ ನಮ್ಮತನ ಅದನ್ನೇ ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ ಪಾಶ್ಚಾತ್ಯ ಸಂಸ್ಕೃತಿಯ ಬಿರುಗಾಳಿಯಲ್ಲಿ ಭಾರತೀಯ ಸಂಸ್ಕೃತಿ ಎಂಬ ನಮ್ಮತನದ ಸಂಸ್ಥಾನ ನಮ್ಮತನ ಅಥವಾ ಸಂಸ್ಥಾನ ಮುಳುಗುತ್ತಾ ಇದೆ ನಾನಾ ತರಹದ ಅವೈಷ್ಣವ ಧರ್ಮಗಳ ಪ್ರಭಾವ ವಿಷ್ಣು ಭಕ್ತಿಯನ್ನು ಬಿಟ್ಟು ಇನ್ನಿತರ ಕ್ಷುದ್ರವಾದ ಉಪಾಯಗಳಿಂದ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳಬಹುದೆಂಬಂತಹ ಒಂದು ದೊಡ್ಡದಾದ ಪ್ರಚಾರ ಪ್ರಸಾರ ತೋರಿಕೆ ಈ ಬಿರುಗಾಳಿಯಿಂದ ಶುದ್ಧವಾದ ವಿಷ್ಣು ಭಕ್ತಿ ಎಂಬ ನಮ್ಮ ತನ ಮುಳುಗಿ ಹೋಗ್ತಾ ಇದೆ ಹಣ ಅಧಿಕಾರ ಉದ್ಯೋಗ ನಾನಾ ವಿಧವಾದ ಭೋಗದ ಅಭಿಲಾಷೆಗಳು ಇವುಗಳ ಬಿರುಗಾಳಿ ಈ ತರಹದ ಒತ್ತಡಕ್ಕೆ ನಮ್ಮ ಬ್ರಾಹ್ಮಣ್ಯ ಕರ್ಮನಿಷ್ಠೆ ಮಂತ್ರನಿಷ್ಠೆ ಜಪಾಸಕ್ತಿ ಉಪದೇಶದ ಒಲವು ಎಲ್ಲವೂ ಲುಪ್ತವಾಗ್ತಾ ಇದೆ ಈ ಬಿರುಗಾಳಿಯಲ್ಲಿ ಬ್ರಾಹ್ಮಣ್ಯ ಏನಿದೆ ಆ ಬ್ರಾಹ್ಮಣ್ಯವೆಂಬ ಸಂಸ್ಥಾನ ಮುಳುಗಿ ಹೋಗ್ತಾ ಇದೆ ಹೀಗಾಗಿ ಒಬ್ಬರಲ್ಲಿ ಒಂದು ಗುಣ ಇದೆ ಅಂತ ಕಂಡಾಗ ಒಬ್ಬರಿಂದ ಒಂದು ಲಾಭವಾಗುತ್ತೆ ಅಂತ ಕಂಡಾಗ ಅದನ್ನು ಬಯಸಿದವರೆಲ್ಲ ಅವನ ಹತ್ತಿರ ಅದಕ್ಕೋಸ್ಕರ ಧಾವಿಸ್ತಾರೆ ಒಬ್ಬ ಇದ್ದಾನೆ ಬಹಳ ಕೆಮ್ಮು ಇದ್ದವರಿಗೆ ಔಷಧಿಯನ್ನು ಕೊಡ್ತಾನೆ ಕೆಮ್ಮು ಬಂದವರೆಲ್ಲ ಅವನ ಹತ್ರ ಹೋಗ್ತಾನೆ ಇವನು ಮೂಲವ್ಯಾಧಿಗೆ ಬಹಳ ಒಳ್ಳೆಯ ಔಷಧಿ ಕೊಡ್ತಾನೆ ಮೂಲವ್ಯಾಧಿ ಇದ್ದವರು ಹುಡುಕಿಕೊಂಡು ಹೋಗ್ತಾರೆ ಯಾರು ಯಾವ ರೋಗವನ್ನು ಪರಿಹಾರ ಮಾಡ್ತಾರೆ ಅಥವಾ ಯಾರು ಯಾವ ಲಾಭವನ್ನು ನಮಗೆ ಮಾಡಿಕೊಡ್ತಾರೆ ಅದು ಬೇಕು ಅಂತ ಬಯಸಿದವರು ರೋಗದ ನಿವೃತ್ತಿಯಾಗಬೇಕು ಅಂತ ಬಯಸಿದವರು ಅಥವಾ ಆ ಲಾಭ ಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡವರು ಅವನ ಹತ್ರ ಹೋಗ್ತಾರೆ ಇವರು ಸಾಲ ಕೊಡ್ತಾರೆ ಸಾಲ ಬೇಕಾದವ ಹೋಗ್ತಾನೆ ಸಾಲ ಅಲ್ಲ ನೀವು ಕೇಳಿದರೆ ಡೊನೇಷನ್ನೇ ಕೊಡ್ತಾನೆ ನೀವು ಕೇಳಿದಷ್ಟು ಡೊನೇಷನ್ ಕೊಡ್ತಾನೆ ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡ್ತೀರಿ ಅಂದರೆ ಸಾಕು ಊರೊಳಗಿರುವ ಎಲ್ಲ ಸಂಘಗಳು ಸಂಸ್ಥೆಗಳು ದೇವಸ್ಥಾನ ಮಂದಿರ ಎಲ್ಲ ಸಮಿತಿಯ ಸದಸ್ಯರು ಕೂಡ ಅವನ ಹತ್ರ ಹೋಗ್ತಾರೆ ಏನೇ ಒಂದು ಕಾರ್ಯಕ್ರಮ ಅಂದರೆ ಯಾಕಂದರೆ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಕೊಡುಗೈ ದಾನಿ ವಾರ್ತೆ ಗೊತ್ತಾಯಿತು ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾರೆ ಬೇಕಾದದ್ದನ್ನು ಪಡೆದು ಬರ್ತಾರೆ ಹಾಗಾದರೆ ಮುಳುಗುವ ವ್ಯಕ್ತಿಯನ್ನು ಮುಳುಗುವ ಸಂಸ್ಥಾನವನ್ನು ಮುಳುಗದಂತೆ ರಕ್ಷಣೆ ಮಾಡುವ ತಪಸ್ವಿಗಳು ಇವರು ಅಂತ ಗೊತ್ತಾದರೆ ಮುಳುಗುವ ನಾವೆಲ್ಲ
ಮುಳುಗುವ ನಮ್ಮ ನಮ್ಮ ಸಂಸ್ಥಾನಗಳನ್ನು ನಮ್ಮ ನಮ್ಮ ತನಗಳನ್ನು ಮುಳುಗಿಸದಂತೆ ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ಳುವುದಕ್ಕೆ ಧಾವಿಸಿ ಇವರ ಹತ್ತಿರ ಬರೋದು. ಆರಾಧನೆಗೆ ಈ ಸಂಖ್ಯೆಯಲ್ಲಿ ಭಕ್ತಿಭಾವದಿಂದ ಭಾಗವಹಿಸಿ ಅನುಗ್ರಹವನ್ನು ಪಡೆಯುವುದು ಯಾಕೆ ಅಂದರೆ ಈ ಉದ್ದೇಶಕ್ಕಾಗಿ. ಆದರೆ ಕೆಲವು ಜನರ ಪರಿಸ್ಥಿತಿ ಹೀಗಾಗತ್ತಲ್ಲ, ಒಬ್ಬರ ಹತ್ತಿರ ಹತ್ತಾರು ಜನರು ಹೋಗ್ತಾ ಇದ್ದಾರೆ ಅಂದರೆ ಹೋಗಬೇಕು ಅನ್ನೋದು ಮಾತ್ರ ಗೊತ್ತು, ಯಾಕೆ ಅಂತೂ ಗೊತ್ತಿರೋದಿಲ್ಲ. ನಮ್ಮವರೆಲ್ಲ ಹೋಗ್ತಾರೆ, ನಾವು ಹೋಗೋಣ ಹಾಗಾದರೆ ಅಂತ. ತನಗೆ ಅದರಿಂದ ಏನು ಲಾಭ ಆಗಬೇಕು ಅನ್ನೋದೇ ಗೊತ್ತಿಲ್ಲ. ಅವರೆಲ್ಲ ಯಾಕೆ ಹೋಗ್ತಾರೆ ಅಂತೂ ತಾನು ಆಲೋಚನೆ ಮಾಡುವುದಿಲ್ಲ. ವಿವೇಕಿಗಳಿಗೆ ಪ್ರಾಯ ಗೊತ್ತಾಗತ್ತೆ, ಚಿಕ್ಕ ಮಕ್ಕಳು. ಒಬ್ಬ ವ್ಯಕ್ತಿಯಿಂದ ಹಣ ಪಡೆದುಕೊಳ್ಳುವುದಕ್ಕೆ ಅಂತ ಅಪ್ಪ ಹೋದರೂ ಕೂಡ ಡೊನೇಷನ್ ಕೇಳುವುದಕ್ಕೆ ಜೊತೆಗೆ ಮಗ ಹೋಗ್ತಾನೆ ಕೈ ಹಿಡಿದುಕೊಂಡು. ಸುಮ್ಮನೆ ಅಪ್ಪ ಹೊರಟಿದ್ದಾನೆ ಅಂತ ಜೊತೆಗೆ ಹೊರದ್ದು. ಅವನು ಯಾಕೆ ಹೋದ, ಅವರೇನು ಕೊಟ್ಟರು, ಇವನು ಎದಕ್ಕೆ ಉಪಯೋಗಿಸಿದ, ಲಾಭ ಏನಾಯ್ತು ಏನೂ ಗೊತ್ತಿಲ್ಲ. ಅಪ್ಪ ಹೋಗಿದ್ದಾನೆ ಅಂತ ಜೊತೆಗೆ ಹೋದ, ಬಂದ, ಅಷ್ಟೇ. ಹಾಗಾಗಬಾರದು. ನಮ್ಮ ಹಿರಿಯರೆಲ್ಲ ಆರಾಧನೆಗೆ ಬರ್ತಾ ಇದ್ದರು, ಅಕ್ಕಪಕ್ಕದವರೆಲ್ಲ ಬರ್ತಾರೆ, ನಾವು ಬಂದರಾಯಿತು ಅನ್ನುವುದಕ್ಕೋಸ್ಕರ ಬಂದರೆ ಮಕ್ಕಳಂತೆ ಆಗತ್ತೆ. ಮಕ್ಕಳಂತೆ ಆಗದೆ ನಾವು ವಿವೇಕಿಗಳಾಗಿ ಇಂತಹ ಮಹಾನುಭಾವರ ಸಾನ್ನಿಧ್ಯದ ಅವರ ಸೇವೆಯ ಲಾಭವನ್ನು ನಿಜವಾಗಿ ಪಡೆದುಕೊಳ್ಳಬೇಕು ಅಂತಾದರೆ ಅವರು ಮಾಡಿದ ಆ ಉಪಕಾರವನ್ನು ಸ್ಮರಿಸಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಸಾಕು, ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುತ್ತಾರೆ. ಪ್ರಾಚೀನ ಉಪಕಾರದ ಸ್ಮರಣೆ ಇದು ನವೀನ ಉಪಕಾರದ ಲಾಭಕ್ಕೆ ಕಾರಣ. ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೆಯ ಅಧ್ಯಾಯದಲ್ಲಿ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆ ಮಾಡುವಾಗ ಕಲಿಯ ಬಾಧೆ ಬಹಳ ಆಗಿದೆ, ಎಲ್ಲ ಕಡೆಗೆ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯಗಳು, ಸರಿಯಾದ ತತ್ವಜ್ಞಾನ ಇಲ್ಲದೆ ಒದ್ದಾಟ, ಅವತಾರ ಮಾಡಿ ಕಲಿಯ ಬಾಧೆಯನ್ನು ಪರಿಹರಿಸಬೇಕು, ಅವನ ಎಲ್ಲ ಕುಯುಕ್ತಿಗಳನ್ನು ನಿರಾಕರಣೆ ಮಾಡಿ ಶುದ್ಧವಾದ ತತ್ವವನ್ನು ತಿಳಿಸಿಕೊಡುವುದಕ್ಕೆ ವೇದವ್ಯಾಸ ರೂಪದಿಂದ ಅವತರಿಸಿ ನಮ್ಮನ್ನು ಉದ್ಧರಿಸಬೇಕು ಅಂತ ಕೇಳುವ ದೇವತೆಗಳು ನಮಗೆಲ್ಲ ಬಹಳ ಕಷ್ಟವಾಗಿದೆ. ವಿಶೇಷವಾಗಿ ಭೂಲೋಕದಲ್ಲಿರುವ ಮಾನವರು ಬಹಳ ಒದ್ದಾಡ್ತಾ ಇದ್ದಾರೆ, ತತ್ವಜ್ಞಾನದಿಂದ ವಂಚಿತರಾಗಿದ್ದಾರೆ, ಅವರನ್ನು ಉದ್ಧಾರ ಮಾಡಬೇಕು ಅಂತ ನೇರವಾಗಿ ಕೇಳೋದಿಲ್ಲ. ಮೊದಲು ದೇವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುತ್ತಾರೆ. ಹೀಗೆ ಹಿಂದೆ ನಾವು ನಿನ್ನ ಹತ್ತಿರ ಬೇಡಿಕೊಂಡಾಗ ನೀನು ಅವತಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದ್ದಿ ಅನೇಕ ರೀತಿಯಿಂದ. ಅಸುರರ ಬಾಧೆಯನ್ನು ಪರಿಹರಿಸುವುದಕ್ಕೆ, ಅಸುರರ ವಿಜಯವನ್ನು ನಾವೆಲ್ಲ ಪಡೆಯುವುದಕ್ಕೆ ಅಮೃತ ಮಥನವನ್ನು ನೀನೇ ಮಾಡಿಸಿದಿ. ಮಾಡಬೇಕು ಅಂತ ಹೇಳಿದವ ನೀನು, ಮಂದರ ಪರ್ವತವನ್ನು ಎತ್ತಿ ತಂದು ಕೊಟ್ಟವ ನೀನು, ಗರುಡನ ಮೂಲಕ ಅವನ ಮೇಲೆ ಎತ್ತಿಟ್ಟು ಅವನಿಂದ ತಂದು ಕೊಡಿಸಿದಿ. ಕೂರ್ಮನಾಗಿ ಪರ್ವತವನ್ನು ಧಾರಣೆ ಮಾಡಿದಿ, ಅಜಿತನಾಗಿ ಮುಂಚೂಣಿಯಲ್ಲಿ ನಿಂತು ಮಥನ ಮಾಡಿದಿ, ಮೇಲೆ ಹಾರದಂತೆ ಕೈ ಹಿಡಿದು ನಿಂತು ಪರ್ವತ ಸೀಳುವಾಗ ಸೀಳದಂತೆ ಒಳಗೆ ಗಟ್ಟಿತನವನ್ನು ಕೊಡುವುದಕ್ಕಾಗಿ ಸನ್ನಿಹಿತನಾದಿ. ಹಾವು ಸಾಯುವಾಗ ಒಳಗಿದ್ದು ವಾಸುಕಿಗೂ ಬಲವನ್ನು ಕೊಟ್ಟು ಇಷ್ಟೆಲ್ಲ ರೂಪಗಳಿಂದ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ನೀನು ಬಂದು ಅಮೃತ ಮಥನ ಮಾಡಿಸಿ ಧನ್ವಂತರಿಯಾಗಿ ಅಮೃತವನ್ನೇ ತಂದು ಮೋಹಿನಿಯಾಗಿ ನೀನೇ ಬಡಿಸಿ ನಮ್ಮನ್ನು ಅಮರರನ್ನಾಗಿ ಮಾಡಿದ್ದಿ ಮಹಾರಾಯ. ನೀನು ಮಾಡಿದ ಉಪಕಾರಗಳನ್ನು
ಹೇಗೆ ಮರೆಯುವುದಕ್ಕೆ ಸಾಧ್ಯ? ಎಷ್ಟು ಅಂತ ವರ್ಣನೆ ಮಾಡುವುದಕ್ಕೆ ಸಾಧ್ಯ? ಕುಳಿತರೆ, ನಿಂತರೆ, ಆಡಿದರೆ, ನಲಿದರೆ, ನಕ್ಕರೆ, ಅತ್ತರೆ, ಏನು ಮಾಡಿದರೂ ನಿನ್ನ ಅನುಗ್ರಹ, ನಿನ್ನ ಉಪಕಾರ ಬೇಕು. ಅಳುವುದಕ್ಕೂ ದೇವರ ಉಪಕಾರ ಬೇಕು ಅನ್ನುವುದಕ್ಕೆ, ಹುಟ್ಟಿದ ಮಕ್ಕಳು ಅಳದೇ ಇದ್ದರೆ ಚೂಟಿ ಅಳಿಸ್ತಾರೆ, ಅಳಿಲ್ಲ ಅಂತ ದುಃಖ ಪಡ್ತಾರೆ. ಅದು ಅಳುತ್ತದೆ ಅಂದರೆ ಎಲ್ಲರೂ ನಗುತ್ತಾರೆ, ಯಾಕೋ ಅಳತಾ ಇಲ್ಲ ಅಂತನ್ನುವ ದೊಡ್ಡ ಸಮಸ್ಯೆ. ಅಳೋದಕ್ಕೂ ದೇವರ ಅನುಗ್ರಹ ಬೇಕು. ಆ ರೀತಿಯ ಅನುಗ್ರಹವನ್ನು ಮಾಡಿದ ದೇವರು ಅಂತ ಸ್ಮರಿಸಿ ಆಮೇಲೆ ಒಂದು ಸಣ್ಣ ಅಪ್ಲಿಕೇಶನ್ ಮುಂದಿಡ್ತಾರೆ, ಮತ್ತೊಂದು ಅವತಾರ ನಮಗಾಗಿ ಬೇಕು ಜ್ಞಾನಕ್ಕಾಗಿ ಅಂತ. ಆಗ ಭಗವಂತ ಅವತಾರ ಮಾಡಿದ. ಇದೊಂದು ಪದ್ಧತಿ, ಇದೊಂದು ಪಾಠ ದೇವತೆಗಳು ನಮಗೆ ಕಲಿಸಿದ್ದು. ಸತ್ಯಾಭಿನವ ತೀರ್ಥರು ಕೂಡ ಸತ್ಯನಾಥರ ಮಹಿಮೆಯನ್ನು ಹೇಳುವಾಗ ಹೀಗಲೇ ಹೇಳ್ತಾರೆ, ಏನಾದರೊಂದು ಆಪತ್ತು ಬಂದಾಗ ಅದರ ಪರಿಹಾರಕ್ಕಾಗಿ ಹಿಂದೆ ಅವರು ಮಾಡಿದ ಅನುಗ್ರಹವನ್ನು ಸ್ಮರಿಸಿದರೆ ಇವತ್ತು ಬಂದ ಆಪತ್ತಿನ ಪರಿಹಾರವಾಗುತ್ತೆ ಅಂತ. ಹಾಗೆ ಇವತ್ತೇನು ನಮ್ಮ ಸಮಾಜ ನಮ್ಮತನವನ್ನೇ ಕಳೆದುಕೊಂಡು ಮುಳುಗುತ್ತಾ ಇದೆ, ನಾನಾ ರೀತಿಯ ಆಪತ್ತುಗಳಿಗೆ ಬಲಿಯಾಗ್ತಾ ಇದೆ, ಈ ಬಲಿಯಿಂದ ಪಾರಾಗಬೇಕು. ಮುಳುಗದೆ ಸಮುದ್ರದಲ್ಲಿ ದಾಟಿ ದಡವನ್ನು ಸೇರಿಸಬೇಕು ಅನ್ನುವುದಕ್ಕೆ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅವರು ಮಾಡಿದ ದೊಡ್ಡ ಅನುಗ್ರಹ ಆ ಮೂಲ ಮಹಾ ಸಂಸ್ಥಾನವನ್ನು ಉಳಿಸಿ ಅನುಗ್ರಹಿಸಿದ್ದು, ಆ ಸಂಸ್ಥಾನದ ರಕ್ಷಣೆಯನ್ನು ಮಾಡಿ ಮಹೋಪಕಾರವನ್ನು ಮಾಡಿದ್ದೀರಿ. ಈಗ ಮತ್ತೆ ಅದೇ ತರಹದ ಪರಿಸ್ಥಿತಿ ಇದೆ, ಒಬ್ಬರಿಗಲ್ಲ ಎಲ್ಲರಿಗೂ ಈ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಪರಿಹರಿಸಿ ಅನುಗ್ರಹಿಸಿ ಅಂತ ನಾವು ನೀವುಗಳೆಲ್ಲ ಗಟ್ಟಿಯಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನಿರಂತರವಾಗಿ ತೀರ್ಥಯಾತ್ರೆಯನ್ನು ಮಾಡುವ ಮೂಲಕ ಶಿಷ್ಯರನ್ನು ಭಕ್ತರನ್ನು ಪವಿತ್ರಗೊಳಿಸಿ ಅಲ್ಲಲ್ಲಿರುವಂತಹ ಸಜ್ಜನರನ್ನು ಉದ್ಧಾರ ಮಾಡಿದಂತಹ ಮಹಾನುಭಾವರು ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿ ಪೂರ್ವಕಾನ್. ದಕ್ಷಿಣ ಭಾರತದ ಸಂಚಾರವನ್ನು ವಿಶೇಷವಾಗಿ ಮಾಡಿದವರು ಪ್ರಾಯ ಮಾಧ್ವರು, ದಕ್ಷಿಣ ಭಾರತದಲ್ಲಿಯೇ ಹೆಚ್ಚಿರೋದು. ಉತ್ತರ ಭಾರತದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಲ್ಲಲ್ಲಲ್ಲಿ ಮಾಧ್ವರಿದ್ದಾರೆ. ಮಾಧ್ವರಿರುವ ಪ್ರದೇಶ ದಕ್ಷಿಣ ಭಾರತವೇ. ಹೀಗಾಗಿ ದಕ್ಷಿಣ ಭಾರತವನ್ನೇ ತಮ್ಮ ಸಂಚಾರಕ್ಕೆ ಆರಿಸಿಕೊಂಡದ್ದು ಸತ್ಯಾಭಿಧ್ಯ ತೀರ್ಥರು. ನಿಮಗೆಲ್ಲ ತಿಳಿದಂತೆ ರಘುನಾಥ ತೀರ್ಥರು ಉತ್ತರ ಭಾರತದ ಸಂಚಾರ ಮಾಡಬೇಕು ಅಂತ ಹೊರಟಾಗ ವೇದವ್ಯಾಸ ದೇವರು ಸ್ವಪ್ನದಲ್ಲಿ ಸೂಚನೆಯನ್ನು ನೀಡಿದರು. ವ್ಯಾಸಮುಷ್ಟಿಗಳಿದ್ದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇರ್ತದೆ, ತೀರ್ಥಯಾತ್ರೆಗೆ ಅಂತ ನೀವು ಮತ್ತೆ ಸಂಚಾರ ಮಾಡುವ ಅವಶ್ಯಕತೆ ಇಲ್ಲ, ಯಾತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ. ಭಕ್ತರ ಉದ್ಧಾರಕ್ಕೆ, ವಾದಿಗಳ ನಿಗ್ರಹಕ್ಕೆ ಅಂತ ಹೋಗೋದಾದರೆ ಹೋಗಬಹುದು ಅಂತ ಸತ್ಯಾಭಿಜ್ಞರು ಆಲೋಚನೆ ಮಾಡಿದರು. ಹಾಗಾದರೆ ಎಲ್ಲ ತೀರ್ಥಗಳ ಸನ್ನಿಧಾನ ವ್ಯಾಸಮುಷ್ಟಿಗಳಿದ್ದಲ್ಲಿ ಇರುತ್ತೆ ಅಂದರೆ ತೀರ್ಥಯಾತ್ರೆಗೆ ಅಂತ ನಾನು ಹೋಗೋ ಅವಶ್ಯಕತೆ ಇಲ್ಲ. ಹಾಗಾದರೆ ಯಾಕೆ ಹೋಗಬೇಕು? ಭಕ್ತರಿಗೆ ಜ್ಞಾನೋಪದೇಶ ಮಾಡುವುದಕ್ಕೆ ಹೋಗಬೇಕು. ಭಕ್ತರಿಗೆ ಜ್ಞಾನೋಪದೇಶ ಮಾಡುವುದಕ್ಕೆ ಹೋಗಬೇಕು ಅಂದರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ಕೇಳುವುದಕ್ಕೆ ಅಧಿಕಾರಿಗಳಾದ ಭಕ್ತರು ಯಾರು? ಮಾಧ್ವರು. ಮಾಧ್ವರು ವಿಶೇಷವಾಗಿ ಇದ್ದದ್ದು ದಕ್ಷಿಣ ಭಾರತದಲ್ಲಿಯೇ. ಹಾಗಾದರೆ ದಕ್ಷಿಣ ಭಾರತದ ಯಾತ್ರೆಯನ್ನೇ ವಿಶೇಷವಾಗಿ ಮಾಡೋಣ ಅಂತ ತಮ್ಮ ಜೀವನದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡಿ ಅಲ್ಲಿರುವಂತಹ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಈ ಎಲ್ಲ ಭಾಗಗಳಲ್ಲಿ ಇರುವಂತಹ ಭಕ್ತರನ್ನು ವಿಶೇಷವಾಗಿ ಉದ್ಧಾರ ಮಾಡಿದ್ದಾರೆ. ಅಂತಹ ಆಗಿನ ಕಾಲದ ಭಗವದ್ಭಕ್ತರನ್ನು, ಅವರತನವನ್ನು ಕಳೆದುಕೊಂಡು ಮುಳುಗುವವರನ್ನು ತೇಲಿಸಿ ಅವರವರ ಸಂಸ್ಥಾನವನ್ನು,
ಅವರವರ ಬ್ರಾಹ್ಮಣ್ಯವನ್ನು ಅವರವರ ನಿಷ್ಠೆಯನ್ನು ವಿಷ್ಣು ಭಕ್ತಿಯನ್ನು ಜಾಗೃತಗೊಳಿಸಿ ತಮ್ಮ ಸಮಕಾಲದಲ್ಲಿದ್ದ ಭಕ್ತರನ್ನು ಹೇಗೆ ಅವರು ಉದ್ಧಾರ ಮಾಡಿದರೋ ಇವತ್ತಿನ ನಮ್ಮೆಲ್ಲರನ್ನು ಹಾಗೆ ಉದ್ಧಾರ ಮಾಡಲಿ ಅಂತ ಅವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.